ಇಷ್ಟು ಕಲೆಕ್ಷನ್ ಬೈಕ್ ಗಳು ಯಾವತ್ತಾದರೂ ನೋಡಿದಿರಾ ಇಲ್ಲಿ ಕೂಡ ಬೆಜ್ಜಾನ್ ಬೈಕ್ ಗಳು ನೋಡಿ ಸರ್ ಇಲ್ಲಿ ಕೂಡ ಬೈಕ್ ಗಳು ಇರ್ತವೆ ನೋಡಿ ಸರ್ ಕೆಟಿಎಂ ಗಳು ಬೇಕಾ ಬೇಕಾದಷ್ಟು ಕೆಟಿಎಂ ಗಳು ಇದೆ ಆಮೇಲೆ ನಿಮಗೆ ಆರ್ಎಸ್ ಬೇಕಾ ಅದು ಇದೆ R15 ಗಳು ಬೇಕಾ ಅದು ಬೇಕಾದಷ್ಟು ಗಾಡಿಗಳು ಇದೆ ಸ್ಕೂಟರ್ ಗಳು ಬೇಕಾ ಸ್ಕೂಟರ್ ಗಳು ಬೇಕಾದಷ್ಟು ಇದೆ ಆರ್ಟಿಆರ್ ಅಪಾಚಿ ಬೇಕಾ ಅದು ಬೇಕಾದಷ್ಟು ಗಾಡಿಗಳು ಇದೆ ಈ ತರ ಚಿಕ್ಕ ಗಾಡಿಗಳು ಸ್ಕೂಟರ್ ಗಳು ಮೈಲೇಜ್ ಗಾಡಿಗಳು ಎಲ್ಲ ಬೇಕಾದಷ್ಟು ಇರುತ್ತೆ ಸರ್ ಸರ್ ಹಿಮಾಲಯನ್ ಅಪಾಚಿ डामिनर आर 15 मत के एम टी 15 हाइनेस होंडा हाइनेस R15 इंटरसेप्टर डामिनर निम्गे यहाँ गाड़ी बेदा इश आगे सर आमले बनी आमले शाइन बुलेट क्लासिक बुलेट थंडरबर्ड के टी एम निम्गे R15 ಆ ತರ ಬಜಾಜ್ ಪಲ್ಸರ್ ಗಳು ಆ ತರ ಗಾಡಿಗಳು ತುಂಬಾ ಇರ್ತವೆ ಸರ್ ಆಮೇಲೆ ಸ್ಕೂಟರ್ ಗಳು ಸ್ಕೂಟರ್ ಗಳಲ್ಲಿ ಯಾವ ಗಾಡಿ ಬೇಕಾದರೂ ಸಿಗುತ್ತೆ ಸ್ಕೂಟರ್ ಗಳಲ್ಲಿ ನಿಮಗೆ ಹೋಂಡಾ ಗಾಡಿಗಳು ಯಮಹಾ ಗಾಡಿಗಳು ನಿಮಗೆ ಸುಜುಕಿ ಗಾಡಿಗಳು ಎಲ್ಲಾ ಗಾಡಿಗಳು ಇರ್ತವೆ ಸರ್ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ MVP ಮಾತಾಡ್ತಾ ಇದೀನಿ ಮತ್ತೊಮ್ಮೆ MVP ಕನ್ನಡ YouTube ಚಾನೆಲ್ ಗೆ ಸ್ವಾಗತ ನಾನು ಇವತ್ತು ಅಗೇನ್ MS ಕಾರ್ ಲಿಂಕ್ಸ್ ಗೆ ಬಂದಿದ್ದೀನಿ ಬೆಂಗಳೂರಿನ ಬಂಚಂಗ್ರೆ ಹತ್ರ ಇರತಕ್ಕಂತ ಈ ಬೈಕ್ ಶೋರೂಮ್ ಗೆ ಸೋ ರೆಗ್ಯುಲರ್ ಆಗಿ ನಮ್ಮ ಚಾನೆಲ್ ಅಲ್ಲಂತೂ ಬರ್ತಾ ಇರುತ್ತೆ MS ಕಾರ್ ಲಿಂಕ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಇಂತ ಗಾಡಿ ಇಲ್ಲ ಅಂತ ಗಾಡಿ ಇಲ್ಲ ಅನ್ನೋದೇನಿಲ್ಲ ರಾಯಲ್ ಎನ್ಫೀಲ್ಡ್ ಆಗಿರಬಹುದು ಮೊಪೆಡ್ ಆಗಿರಬಹುದು ನಿಮಗೆ 100 cc ಆಗಿರಬಹುದು 150 cc ಆಗಿರಬಹುದು ಎಲ್ಲಾ ತರ ಬೈಕ್ ಗಳು ನಿಮಗೆ MS ಕಾರ್ ಲಿಂಕ್ಸ್ ಅಲ್ಲಿ ಸಿಗುತ್ತೆ ಸೋ ಆಸ್ ಯೂಶುವಲ್ ಕಲೀಂ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಸರ್ ಥ್ಯಾಂಕ್ ಯು ಸರ್ ಸೂಪರ್ ಆಗಿದ್ದೀನಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀನಿ ಹೇಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿ ಜನ ನಂಬಿಕೆ ಪಡ್ಕೊಂಡು ಬಂದಾರೆ ಮಾಡ್ಕೊಂಡು ಬರ್ತಾರೆ ಸರ್ ಆಲ್ ಓವರ್ ಕರ್ನಾಟಕದಿಂದ ಜನ ಬರ್ತಾ ಇದ್ದಾರೆ ನಂಬಿಕೆ ಶೋರೂಮ್ ಅಂದ್ರೆ ಈಗ ಆ ತರ ಫೀಲ್ ಆಗ್ತಾ ಇದೆ ನನಗೆ ಅಂದ್ರೆ ನಮ್ಮದೇ ಅಂಗಡಿ ನಂಬಿಕೆ ಶೋರೂಮ್ ಅಂತ ನಾನು ಹೇಳಬಹುದು ಆ ತರ ಜನ ನಂಬಿಕೊಂಡು ಬರ್ತಾರೆ ಮತ್ತೆ ಅಡ್ವಾನ್ಸ್ ಆಗಿರೋ ಗಾಡಿ ಬೇರೆ ಗಾಡಿ ಗೋದ್ರೆ ಅಡ್ವಾನ್ಸ್ ಕಟ್ ಮಾಡೋದು ಇಲ್ಲ ಗಾಡಿ ತಗೊಳ್ಳಿಲ್ಲ ಅಂದ್ರೆ ಅಡ್ವಾನ್ಸ್ ಮೋಸ ಮಾಡಿ ಅಡ್ವಾನ್ಸ್ ಕೊಡದೇ ಇರೋದು 50% ಕೊಡ್ತೀನಿ ಅಂತ ಹೇಳೋದು ಅಂತದ್ದು ಏನೇ ಸೀರಿ ಇರಲ್ಲ ಸೀನೇ ಇರಲ್ಲ ಏನಂದ್ರೆ ಕಸ್ಟಮರ್ ಅಡ್ವಾನ್ಸ್ ಮಾಡ್ರು ಮತ್ತೆ ಬೇಡ ಗಾಡಿ ಅಂತ ಕೇಳಿದ್ರೆ ಪೂರ್ತಿ ಕೊಟ್ಕೊಳ್ಸಿವಿ ಅಡ್ವಾನ್ಸ್ ತಗೊಂಡ ಬೆತೆ ಬೇರೆ ಗಾಡಿ ಅವರು ಬೇರೆ ಅವರಿಗೆ ಗಾಡಿ ಮಾಡ್ಬಿಡೋದು ಅದೆಲ್ಲ ಎಂತದು ನಡೆಯೋದಿಲ್ಲ ಗ್ರಿಕ್ ಅಂತದು ಇರಲ್ಲ ಎಂತದು ಇರಲ್ಲ ಯಾಕೆ ಫ್ರೀ ವ್ಯಾಪಾರ ಆರ ಫ್ರೀ ಫೀಲ್ ಮಾಡಬಹುದು ಬಂದು ಲೇಡೀಸ್ ಇರಲಿ ಜೆಂಟ್ಸ್ ಇರಲಿ ಯಾರು ಬಂದು ಕುತ್ಕೊಂಡ್ರೆ ಕುಂಡ್ಸಿ ಅವರಿಗೆ ರೆಸ್ಪೆಕ್ಟ್ ಆಗಿ ಹುಡುಗರು ಇದ್ದಾರೆ ಮಾತಾಡಿ ಎಲ್ಲ ಕ್ಲೀನ್ ಆಗಿ ಬಿಸಿನೆಸ್ ಮಾಡ್ಕೊಡ್ತೀವಿ ಸರ್ ಮತ್ತೆ ಟ್ರಾನ್ಸ್‌ಫರ್ ನಲ್ಲಿ ಹೆಡಿನ್ಸ್ ಗೆ ಏನು ಇರಲ್ಲ ಬೇರೆ ಟ್ರಾನ್ಸ್‌ಫರ್ ಗೆ 1500 ರೂಪಾಯಿ ತಗೊಳ್ತೀವಿ ನಿಮ್ಮ ಹೆಸರಿಗೆ ಟ್ರಾನ್ಸ್‌ಫರ್ ಮಾಡಿ ಕ್ಲೀನ್ ಆಗಿ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ ನೀವೆಲ್ಲದೂ ಇರಲಿ ಅದಕ್ಕೆ ಡಾಕ್ಯುಮೆಂಟ್ ಬೈ ಚಾನ್ಸ್ ಡಾಕ್ಯುಮೆಂಟ್ ದೂರ ಇದೀವಿ ಬರಕಾಗಿಲ್ಲ ನಾವೇ ಕೊರಿಯರ್ ಮಾಡ್ತೀವಿ ಕೊರಿಯರ್ ಕಾಸು ಗೀಸು ಎಂತದು ಅದೇನೂ ಇರಲ್ಲ ಲಾಸ್ಟ್ 2 ಡೇಸ್ ಇಂದ ಕಮಿಷನ್ ಇಲ್ಲ ಅನ್ನೋದು ಫಸ್ಟ್ ಟೈಮ್ ನೀವೇ ನಂದಿ ಹೇಳಿದ್ರಿ ಹೌದು ಸರ್ ಕಮಿಷನ್ ಇಲ್ಲ ಕಮಿಷನ್ ಅಂದ್ರೆ ಎಲ್ಲರೂ ತಗೊಂತಾರೆ ನೀವು ತಗೊಂತಾ ಇಲ್ಲ ಹೌದು ಸರ್ ಕಮಿಷನ್ ಅಂತ ಮಾಡೋದು ಮತ್ತೆ ಅದರಲ್ಲಿ 2-3 ಸಾವಿರ ಬರಿಯೋದು ಅದೆಲ್ಲ ಏನು ಬರಿಯೋದಿಲ್ಲ ಕಮಿಷನ್ ಕಮಿಷನ್ ಎಂತದಿಲ್ಲ ಡೈರೆಕ್ಟ್ ಗಾಡಿ ಏನ್ ಪ್ರೈಸ್ ಇದೆ ಅದು ಫೈನಲ್ ಆದ್ಮೇಲೆ 1.5 ಸಾವಿರ ರೂಪಾಯಿ RTO ಚಾರ್ಜಸ್ ಇರುತ್ತೆ ಅದನ್ನ ಕೊಟ್ಟರೆ ಫೈನಲ್ ಅಷ್ಟೇ RG ಕಾರ್ಡ್ ಕೂಡ ನಿಮ್ಮ ಮನೆಗೆ ಇವರೇ ಕಳಿಸ್ಕೊಡ್ತಾರೆ ಹೌದು ಸರ್ ಬೆಂಗಳೂರಿನಲ್ಲಿ ಇದ್ದರೆ ಅವರೇ ಬಂದು ತಗೊಂಡೋಗಬಹುದು ಹೊರಗಡೆ ಇದ್ದರೆ ನಾನೇ ಕೊರಿಯರ್ ಮಾಡ್ತೀನಿ ಕೊರಿಯರ್ ಮಾಡ್ಕೊಡ್ತೀನಿ ಹೌದು ಕೊರಿಯರ್ ಮಾಡಿ ಆಗುತ್ತಲ್ಲ ಸರ್ ಎಲ್ಲ ಲೋನ್ ಆಗುತ್ತೆ ಲೋನ್ ಬೇರೆ ಬೆಂಗಳೂರು ಸರೌಂಡಿಂಗ್ 6 ಕಿಲೋಮೀಟರ್ ಮಾತ್ರ ಸರ್ ಓಕೆ ನಿಮ್ಮಲ್ಲಿ ಆಲ್ಮೋಸ್ಟ್ ಎಷ್ಟು ದಿನಕ್ಕೆ ಒಂದ ಸಾರಿ ನಿಮ್ಮದ್ರಲ್ಲಿ ಅಪ್ಡೇಟ್ ಆಗೋದು ಬೈಕ್ ಗಳದು ಡೈಲಿ ಸೇಲ್ ಆಗ್ತಾ ಇರುತ್ತೆ ಮತ್ತೆ ಬರ್ತಾನೂ ಇರುತ್ತೆ 15 ಡೇಸ್ ಅಪ್ರಾಕ್ಸಿಮೇಟ್ 15 ಡೇಸ್ ಅಲ್ಲಿ ಕಂಪ್ಲೀಟ್ ಚೇಂಜ್ ಆಗಿ ಬೇರೆ ಗಾಡಿಗಳು ಬಂದಿರುತ್ತೆ ಸರ್ ನಿಮ್ಮ MVP ಕನ್ನಡ ಇಂದ ತುಂಬಾ ರೆಸ್ಪಾನ್ಸ್ ಇರುತ್ತೆ ತುಂಬಾ ಚೆನ್ನಾಗಿದೆ ಕಾಲ್ ಓವರ್ ಕರ್ನಾಟಕ ಕಸ್ಟಮರ್ ಗಳು ಬರ್ತಾರೆ ಸರ್ ಓಕೆ ಆಫರ್ ಏನಾದರೂ ಕೊಡಕ್ಕೆ ಇಷ್ಟಪಡ್ತೀರಾ ಆಫರ್ ಅದೇ ನಿಮಗೆ ಏನು ಕಮಿಷನ್ ತಗ್ದ್ಬಿಡೆ ಅದೇ ಆಫರ್ ಹೌದು ಆಲ್ ಓವರ್ ಕರ್ನಾಟಕ 2000 3000 ಕಮಿಷನ್ ಬರಿತಾರೆ ನಾನು 1 ರೂಪಾಯಿ ಕಮಿಷನ್ ಏನರ ಮಾಡ್ತೀನಿ ಅದೇ ದೊಡ್ಡ ಆಫರ್ ಮಾರ್ಜಿನ್ ಗಿರ್ಜಿನ್ ಜಾಸ್ತಿ ಇಟ್ಟಿದ್ರೆ ಇಲ್ಲ ಇಲ್ಲ ಸರ್ ಏನಕ್ಕೆಂದ್ರೆ ಅವರು ಎಲ್ಲಾ ಕಡೆ ನೋಡ್ಕೊಂಡು ಬರಬಹುದು ಪ್ರೈಸ್ ಕೇಳ್ಕೊಂಡು ಬರಬಹುದು ನಮ್ಮಲ್ಲಿ ರೀಸನೇಬಲ್ ಇರುತ್ತೆ ನಿಮಗೆ ಪಕ್ಕಾ ಗಾಡಿನ ಸರ್ವಿಸ್ ರೀಫ್ಯಾಬ್ ಆಗೋನು ಸಿಗುತ್ತೆ ಸದಾಪಟ ಈ ಕೆಲಸ ಇದೆ ಸರ್ ಆ ಕೆಲಸ ಸರ್ ಮಾಡಿ ಕೊಡಿ ಅಂದ್ರೆ ಮಾಡಿನೂ ಕೊಡ್ತೀವಿ ಏನಕ್ಕೆಂದ್ರೆ ಪಕ್ಕದಲ್ಲಿ ಎರಡೆರಡು ಗ್ಯಾರೇಜ್ ಇಕ್ಕಿದ್ದೀನಿ ರಜಾ ಗಿಜ ರಜಾ ಎಂತದಿಲ್ಲ ಸರ್ ಭಾನುವಾರ ಮಾತ್ರ 6 ಗಂಟೆ ಕ್ಲೋಸ್ ಮಾಡ್ತೀವಿ ಸಾಯಂಕಾಲ 6 ಗಂಟೆ ಕ್ಲೋಸ್ ಮಾಡ್ತೀವಿ ಅದು 8 ಗಂಟೆ ವರೆಗೂ ಬೆಳಗ್ಗೆ 10ರಿಂದ 8 ಗಂಟೆ ವರೆಗೂ ಇರ್ತೀನಿ ಹೊಸಬ್ರು ನೋಡ್ತಾ ಇದ್ದಾರೆ ನಿಮ್ಮ ಅಡ್ರೆಸ್ ಒಂದ ಸಾರಿ ಹೇಳಬಿಡಿ ಸರ್ ಬಂಚಂಗ್ರಿ BMTC ಬಸ್ ಸ್ಟ್ಯಾಂಡ್ ಇಂದ 10ನೇ ಅಂಗಡಿ ಸರ್ MS ಕಾರ್ ಲಿಂಕ್ ಅಂತ ಕನಕಪುರ ಮೇನ್ ರಸ್ತೆಯಲ್ಲಿ ಇದೆ ಕ್ರಾಸ್ ಗ್ರಾಸ್ ಅಂತೋದಿಲ್ಲ ಅಷ್ಟೇ ಈ ಶೋರೂಮ್ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದ್ರೆ ನೀವು ಮೆಟ್ರೋದಲ್ಲಿ ಬಂದ್ರೂ ಹತ್ರ ಆಗುತ್ತೆ ಬಸ್ ಅಲ್ಲಿ ಬಂದ್ರೂ ಹತ್ರ ಆಗುತ್ತೆ ನೀವು ಈಸಿಯಾಗಿ ಬರಬಹುದು ನಿಮಗೆ MS ಕಾರ್ ಲಿಂಕ್ಸ್ ಲೊಕೇಶನ್ ಗೆ ಇಷ್ಟ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವುದೇ ಗಾಡಿ ಇರಲಿ ಏನೇ ಇರಲಿ ಡಾಕ್ಯುಮೆಂಟ್ ಎಲ್ಲ ಚೆಕ್ ಮಾಡ್ಕೊಂಡು ಗಾಡಿ ಕಂಡೀಷನ್ ನೋಡ್ಕೊಂಡು ಮುಂದೆ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗಾಡಿನ ಏನು ಹೇಳ್ತೀರಾ ಸರ್ ಹೌದು ಸರ್ ಅವರು ಮೆಕ್ಯಾನಿಕ್ ಆದರೆ ಅವರಿಗೆ ಮನಸಲ್ಲಿ ಬಂದ್ರೆ ಮೆಕ್ಯಾನಿಕ್ ತಗೊಂಡು ಬಂದು ತೋರಿಸ್ಕೊಂಡು ಗಾಡಿ ತಗೊಂಡು ಹೋಗಬಹುದು ಅಷ್ಟೇ ಇಷ್ಟ ಹೇಳೋಕೆ ಇಷ್ಟಪಡ್ತೀವಿ ಸ್ಟಾರ್ಟ್ ಮಾಡೋಣ ಸರ್ ಮಾಡೋಣ ಬನ್ನಿ ರೆಡಿನಾ ರೆಡಿ ಬನ್ನಿ ಬನ್ನಿ ಸರ್ ಮೊದಲನೇ ಗಾಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಸರ್ ಮೊದಲನೇ ಗಾಡಿ ಈ ಸರಿ KTM ಗಳಿಂದ ಸ್ಟಾರ್ಟ್ ಮಾಡೋಣ ಸರ್ ಹೇಳಿ ಸರ್ ಸ್ಟಾರ್ಟ್ ಮಾಡ್ತೀವಿ ಸರ್ 250 ಮೂರು ಗಾಡಿ ಇದೆ KTM 250 ಗಳು 180000 ರೂಪಾಯಿ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ 2020ನೇ ಮಾಡ್ಲು 180000 ಕೊಡ್ತಾ ಇದೀರಾ ಹೌದು ಕಮ್ಮಿ ಅಂದ್ರೆ 10000 11000 ಕಿಲೋಮೀಟರ್ ಓಡಿರೋ ಗಾಡಿ ಮಾತ್ರ ಲೇಟೆಸ್ಟ್ ಗಾಡಿಗಳು
ಹೊಸ ಗಾಡಿಗಳ ತರ ಇರುತ್ತೆ ಇದು 2020 ಮಾಡೆಲ್ 2020 ನೇ ಮಾಡೆಲ್ ಪಕ್ಕದಲ್ಲಿ ಇರೋದು ಅದು 2020 250 ಅದನು ಇದೇನ್ ರೇಟ್ ಸರ್ 250 ಸೇಮ್ ಸೇಮ್ 1,85,000 ರೂಪಾಯಿ 1,90,000 ರೂಪಾಯಿ ಹೇಳ್ತೀವಿ ಬರ್ಲಿ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಬರೋರಿಗೆ ಹೆಚ್ಚು ಕಮ್ಮಿ ಮಾಡಿ ಕೊಡುವ ಇದು ಕೂಡ 1,80,000 ನಾ ಇಲ್ಲ ಸರ್ ಅಡ್ವೆಂಚರ್ ಸರ್ ಅದು 250 ಅಡ್ವೆಂಚರ್ ಅದು 250 ಅಡ್ವೆಂಚರ್ 2,90,000 ರೂಪಾಯಿ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಎಷ್ಟು 290 290 ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ KTM 200 1,65,000 ರೂಪಾಯಿ ಗೆ ಆಗುತ್ತೆ 2020 ಮಾಡೆಲ್ 2020 ಮಾಡೆಲ್ ಹೊಸ ಗಾಡಿ ತರ ಇರುತ್ತೆ ಸರ್ ಗಾಡಿ ಸ್ಕ್ರಾಚಸ್ ಟಚ್ ಅಪ್ ಬಿದ್ದಿ ಗಿದ್ದಿ ಆಕ್ಸಿಡೆಂಟ್ ಗಳಾಗಿ ಚೇಂಜ್ ಆಗಿರೋ ಪಾರ್ಟ್ ಗಳು ಆ ತರ ಎಂತದ ಇರಲ್ಲ ಜಿನೇನ್ ಶೋರೂಮ್ ಕಂಡೀಷನ್ ಗಾಡಿಗಳು ಸರ್ ಓಕೆ ಆಮೇಲೆ नेक्स्ट गाड़ी बंद RS 200 2019 मॉडल 22,000 चिल्लरे किलोमीटर ओडिदे गाड़ी BS6 गाड़ी बंद 1,60,000 हेल्ता इदीनि सर 1,60,000 रूपाय बंद टेस्ट राइड माडि होस गाडी इद कम्मी इद्रे गाडीने तगोंडबेडि अष्टु अष्टु नीट चालेंज इंद गाडी होस गाडी तर इद्रे मात्र तगोळ्ळि सूपर नेक्स्ट सर 2018 मॉडल 2018 R15 वर्षन 3 V3 1,30,000 रूपाय ಮತ್ತೆ ಈ ತರ V3 ಗಳು V4 ಗಳು ತುಂಬಾ ಬೇಕಾದಷ್ಟು ಇದೆ ಬನ್ನಿ ಯಾವ ಕಲರ್ ಬೇಕು ಬನ್ನಿ ಬಂದು ಸೆಲೆಕ್ಟ್ ಮಾಡಿ ಗಾಡಿ ಸೆಲೆಕ್ಟ್ ಮಾಡಿ ಬೆಲೆ ಹೆಚ್ಚು ಕಮ್ಮಿ ಮಾಡಣ ಸರ್ವಿಸ್ ಸಮೇತ ಸಿಗುತ್ತೆ ಸರ್ವಿಸ್ ಬುಕ್ ಸಮೇತ ಸಿಗುತ್ತೆ ಸೆಕೆಂಡ್ ಚಾವಿ ಸಮೇತ ಸಿಗುತ್ತೆ ನೋ ಮೀಟರ್ ಡ್ಯಾಂಪರಿಂಗ್ ಸಿಸ್ಟಮ್ ಡ್ಯಾಂಪರಿಂಗ್ ಅನ್ನೋದೇ ಇಲ್ಲ ಡ್ಯಾಂಪರಿಂಗ್ ಸಿಸ್ಟಮೇ ಇಲ್ಲ ಡ್ಯಾಂಪರಿಂಗ್ ಮೋಸ ಆಗೋದು ಮತ್ತೆ ಅಡ್ವಾನ್ಸ್ ಮಾಡಿದ ಮೇಲೆ ಬೇರೆ ಗಾಡಿನು ಬೇಕಾದ್ರೆ ಚೇಂಜ್ ಮಾಡ್ಕೊಂಡಬಹುದು ಈ ಗಾಡಿ ಬೇಡ ಆ ಗಾಡಿ ಅಂದ್ರೆ ಮಾಡಬಹುದು ನಿಮ್ಮ ಅಡ್ವಾನ್ಸ್ ನ ಕಟ್ ಮಾಡ್ತೀವಿ ಅಡ್ವಾನ್ಸ್ ಕೊಡೋಕೆ ರಿಟರ್ನ್ ಕೊಡೋಕೆ ಸತಾರ್ಸ್ತೀವಿ ಅಂತದು ಏನು ಸೀನೇ ಇರಲ್ಲ ಪಕ್ಕನಾ ಸರ್ ಪಕ್ಕ 100% 100% ಅಡ್ವಾನ್ಸ್ ವಾಪಸ್ ಬೇಕಂದ್ರೆ ವಾಪಸ್ ಸಿಗುತ್ತೆ ಇಲ್ಲ ಬೇರೆ ಗಾಡಿಗೆ ಹೋದ್ರೆ 100% ಈ ಅಡ್ವಾನ್ಸ್ ಅಮೌಂಟ್ ಅದಕ್ಕೆ ಕನ್ವರ್ಟ್ ಮಾಡ್ತೀವಿ ಸೂಪರ್ ನೆಕ್ಸ್ಟ್ ಜುಪಿಟರ್ ಸರ್ ಜುಪಿಟರ್ 2021 ಮಾಡೆಲ್ ಜುಪಿಟರ್ ಕ್ಲಾಸಿಕ್ ಹೊಸ ಗಾಡಿ ತರ ಇದೆ ಗಾಡಿ ಸಿಂಗಲ್ ಓನರ್ 5 ಇಯರ್ಸ್ ಇನ್ಶೂರೆನ್ಸ್ ಇದೆ ಸಿಂಗಲ್ ಓನರ್ ಈ ಗಾಡಿ ಬಂದು ನಿಮಗೆ 78,000 ರೂಪಾಯಿಸ್ ಗೆ ಫೈನಲ್ ಆಗುತ್ತೆ 78,000 ಕೊಡ್ತಾ ಇದೀರಾ ಹೌದು 78 ಗೆ ಫೈನಲ್ ಆಗುತ್ತೆ ಹೊಸ ಗಾಡಿ ತರ ಇದೆ ಗಾಡಿ ಓಕೆ ಮಪೆಟ್ ಗಳು ಅಂತ ಬೆಜ್ಜಾನ್ ಇದಾವ ಇಲ್ಲಿ ನೋಡ್ತಾರೆ ಮಪೆಟ್ ಗಳು ಇದೆ ಇನ್ನ ರಿಫರ್ಬ್ ಆಗೋದು ಗೋಣನತರ ತುಂಬಾ ಇದೆ ಅದು ಲಾಸ್ಟ್ ಅಲ್ಲಿ ತೋರ್ಸೇನೆ ಅದೂನು ಇನ್ನು ಬೇಜಾನ್ ಇದೆ ಗಾಡಿ ಹೌದು ಬೇಜಾನ್ ಇದೆ ರಿಫರ್ಬ್ ಆಗಿ ಈ ಕಡೆ ಬರಬೇಕು ಅಷ್ಟೇನೆ ಓಕೆ ನೆಕ್ಸ್ಟ್ ಸರ್ ಅಪಾಚಿ ಆಮೇಲೆ ಅಪಾಚಿ RTR 2019 ಮಾಡೆಲ್ 19 ಮಾಡೆಲ್ ಯಾವ ಕಲರ್ ನಲ್ಲಿ ಬೇಕಾದ್ರೆ ಬ್ಲಾಕ್ ಕಲರ್ ಇದೆ ವೈಟ್ ಕಲರ್ ಇದೆ ಬ್ಲೂ ಕಲರ್ ಇದೆ ಎಲ್ಲಾ ಕಲರ್ ಗಾಡಿಗಳು ಇದೆ 160 cc ನು ಇದೆ 160 4v ನು ಇದೆ ಇದು 160 4v ಬಂದು ನಿಮಗೆ 85 ಗೆ ಆಗುತ್ತೆ ಹೌದು ಇದು ಬ್ಲೂ ಕಲರ್ ವೈಟ್ ಅಂಡ್ ಬ್ಲೂ 85,000 ಗೆ ಆಗುತ್ತೆ 2019 ಮಾಡೆಲ್ 2019 ನೇ ಮಾಡೆಲ್ ಹೌದು ಆಮೇಲೆ ವೈಟ್ ಕಲರ್ 4v ಇದೆ 200 4v ಇದೆ ಬ್ಲಾಕ್ ಕಲರ್ 200 4v ಇದೆ ಇದೆಲ್ಲ 99,000 ಗೆ ಫೈನಲ್ ಆಗುತ್ತೆ 19 ಇನ್ನು ಒಳಗಡೆ ಇದೆ ಇನ್ನು ಇದೆ ಗಾಡಿಗಳು ಎಲ್ಲ ಮಾಡುವ ಸಣ್ಣ ಪುಟ ಮಾಡುವ ಪಕ್ಕಾ ಮಾಡಣ ಅದು ಮಾಡಿ ಕೊಡಣ ಸರ್ ಹಾಗೆ ಆಕ್ಟಿವಾ ಇದೆ ಡಿಯೋ ಇದೆ ಆಕ್ಟಿವಾಗಳು 2016 ಇಂದ ಹಿಡಿದು 2019 ವರೆಗೂ 4-5 ಗಾಡಿ ಇದೆ ಆಮೇಲೆ ಡಿಯೋ ಅಂತ ಇದ್ರೆ ಆಕ್ಟಿವಾ ಆಕ್ಟಿವಾ 16 40,000 ಇಂದ ಸ್ಟಾರ್ಟ್ ಆಗುತ್ತೆ ಸರ್ 40,000 ಇಂದ ಆಕ್ಟಿವಾ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ 40,000 ಇಂದ ಸ್ಟಾರ್ಟ್ 40,000 ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದೀರಾ ಒಂದು 45,000 ಹೇಳ್ತಾ ಇದೀನಿ 40 ಮೇಲೆ ಸಣ್ಣ ಪುಟ ಬರುತ್ತೆ 45,000 ಕೊಡ್ತಾ ಇದೀರಾ ಹೌದು ಸರ್ ಅದರಲ್ಲೂ ಚಿಕ್ಕ ಪುಟ ಸಣ್ಣ ಪುಟ ಅಜು ಮಾಡೇ ಮಾಡ್ತೀನಿ ನೆಕ್ಸ್ಟ್ ಡಿಯೋ 2016 ಮಾಡ್ಲು 2016 ನಿಮಗೆ 48,000 ರೂಪಾಯಿಸ್ ಗೆ ಫೈನಲ್ ಆಗುತ್ತೆ ಡಿಯೋ ಫುಲ್ ಡಿಮ್ಯಾಂಡ್ ಇದೆ ಸರ್ ಆದ್ರೂ ಸಿಂಗಲ್ ಓನರ್ ಲೇಡಿ ಡ್ರೈವ್ ಒನ್ ವೆಹಿಕಲ್ ಹೊಸ ಗಾಡಿ ತರ ಇದೆ ಗಾಡಿ ಆಮೇಲೆ ಲೇಡೀಸ್ ಯೂಸ್ ಮಾಡೋಕೆ ಸ್ವಲ್ಪ ಕುಳ್ಳುಗಿರಿದ ಗಾಡಿಗಳು ಯಮ ರೇಜಿ ಅಷ್ಟು ಗಾಡಿಗಳು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿಗಳೇ 99% ಎಲ್ಲಾ ಸಿಂಗಲ್ ಓನರ್ ಗಾಡಿಗಳೇ ಇನ್ನ 1% 1% ಒಂದೆರಡು ಗಾಡಿ ಇರುತ್ತೆ ಸರ್ ಅಷ್ಟೇ ಒಂದೆರಡು ಗಾಡಿ ಸೆಕೆಂಡ್ ಓನರ್ ಇರುತ್ತೆ ಓಕೆ ನೆಕ್ಸ್ಟ್ ಬನ್ನಿ ಮುಂದೆ ಬನ್ನಿ ಇದು ರೇಜಿ ಯಮ ರೇಜಿ ಓಕೆ ಯಮ ರೇಜಿ ಸ್ವಲ್ಪ ಕುಳ್ಳುಗಿರುತ್ತೆ ಗಾಡಿ ಲೇಡೀಸ್ ಗೆ ತುಂಬಾ ಲೈಕ್ ಆಗುತ್ತೆ ಪವರ್ ಸಕ್ಕತ್ತಾಗಿರುತ್ತೆ ಗೊತ್ತಲ್ಲ ನಿಮಗೆ ಯಮ ಗಾಡಿಗಳು ಏನು ಪವರ್ ಇರುತ್ತೆ ಅಂತ ಆ ತರ ಪವರ್ ಇರುತ್ತೆ ಈ ಗಾಡಿ ಬಂದು ನಿಮಗೆ ಒಂದು 35,000 ರೂಪಾಯಿಸ್ ಗೆ ಫೈನಲ್ ಮಾಡ್ತೀನಿ 17 ಮಾಡೆಲ್ 35,000 ರೂಪಾಯಿ ಗೆ ಫೈನಲ್ ಆಗುತ್ತೆ ಸರ್ ಬಾರ್ಗಿಂಗ್ ಮಾಡಬೇಡಿ ರೀಸನಬಲ್ ಪ್ರೈಸ್ ಗಳು ಇದೆ ಅಷ್ಟೇ ನೆಕ್ಸ್ಟ್ ಹಾಗೆ ಆಕ್ಟಿವಾ ಇನ್ನು ಇದೆ ಸುಜುಕಿ ಆಕ್ಟಿವಾ ಇದಾವೆ 2016 ಮಾಡೆಲ್ ಆಕ್ಟಿವಾ 125 45,000 ಗೆ ಆಗುತ್ತೆ ಡಿಸ್ ಬ್ರೇಕ್ ಬರುತ್ತೆ ಗಾಡಿ ಪವರ್ ಚೆನ್ನಾಗಿರುತ್ತೆ 125 cc ಎಷ್ಟು ಹೇಳ್ತಾ ಇದೀರಾ ಅದು 45,000 ಗೆ ಆಗುತ್ತೆ ಸರ್ 45,000 ಕ್ಕೆ ಯಾವ ಮಾಡೆಲ್ ಇನ್ನೊಂದ ಸರಿ ಹೇಳಬಿಡಿ 2016 ಮಾಡೆಲ್ 2016 ನೇ ಮಾಡೆಲ್ ಸರ್ 2016 16 ನೇ ಮಾಡೆಲ್ 45,000 ರೂಪಾಯಿಗೆ ಫೈನಲ್ ಆಗುತ್ತೆ ಡಿಸ್ಕ್ ಇರತಕ್ಕಂತ ಗಾಡಿ ಹೌದು ಸರ್ ಹಾಗೆ ನೆಕ್ಸ್ಟ್ 2019 ಮಾಡೆಲ್ ಆಕ್ಸೆಸ್ 125 ಮ್ಯಾಗ್ ವೀಲ್ ಸೆಲ್ಫ್ ಸ್ಟಾರ್ಟ್ ಡಿಸ್ ಬ್ರೇಕ್ ಎಲ್ಲ ಇರುತ್ತೆ ಈ ಗಾಡಿ ಬಂದು ನಮಗೆ ಒಂದು 65 ಗೆ ಫೈನಲ್ ಆಗುತ್ತೆ ಸರ್ 65 ಗೆ ಫೈನಲ್ 1000 ಕ್ಕೆ ನೋಡ್ಕೊಳ್ಳಿ ಹೌದು 60 ಕೊಡ್ತಾ ಇದ್ದಾರೆ
ವಿತ್ತು ಡಿಸ್ಕ್ ಇರತಕ್ಕಂತ ಗಾಡಿ ಹಾಗೆ ನೆಕ್ಸ್ಟ್ ವೆಹಿಕಲ್ ಸರ್ ನೆಕ್ಸ್ಟ್ ವೆಹಿಕಲ್ ಆಕ್ಟಿವಾ ಗಳು ಇದೆ 19 ಮಾಡೆಲ್ ಆಕ್ಟಿವಾ ಗಳು ಎರಡು ಇದೆ 19 ಮಾಡೆಲ್ ಆಕ್ಟಿವಾ ಇಲ್ಲ ನಿಮಗೆ 60 ಅಬೋ ಸಿಗುತ್ತೆ ಸರ್ 60000 ರೂಪಾಯಿ ಮೇಲೆ ಸಿಗುತ್ತೆ 60000 ರೂಪಾಯಿ ಮೇಲೆ 60000 ರೂಪಾಯಿ ಮೇಲೆ ಸಿಗುತ್ತೆ ಇದೇನ್ ರೇಟ್ ಸರ್ ಬ್ಲಾಕ್ ರೆಡ್ ಗ್ರೇ ಅದೆಲ್ಲ ಇದೆ ಇವರುನು 2019 ಮಾಡೆಲ್ ಸರ್ ಗಾಡಿ 19 ಹೌದು ಹೌದು ಬ್ಲಾಕ್ ರೆಡ್ ಸಿಲ್ವರ್ ಸಿಲ್ವರ್ ಕಲರ್ ಏನ್ ರೇಟ್ ಹೇಳ್ತಾ ಇದೀರಾ ಎಲ್ಲಾ 65 ಹೇಳ್ತಾ ಇದೀ 60 ಮೇಲೆ ಸಣ್ಣ ಪುಟ ಆಗುತ್ತೆ 65000 ಹೇಳ್ತಾ ಇದೀರಾ ಹೌದು ಇದೆ ಸರ್ ಯಮಹಾ ರೇಜಿ 2021 ಮಾಡ್ಲು 21 ಮಾಡ್ಲು ನಿಮಗೆ ಗಾಡಿ 65000 ರೂಪಾಯಿ ಹೇಳ್ತಾ ಇದೀನಿ ಸಣ್ಣ ಪುಟ ಹೆಚ್ಚು ಕಮ್ಮಿ ಆಗುತ್ತೆ ಸರ್ ಇನ್ನೊಂದ ಸರ್ ಯಾವ ಮಾಡೆಲ್ ಹೇಳ್ಬಿಡಿ 2021 ನೇ ಮಾಡ್ಲು 2021 ರೂ ಮಾಡ್ಲು 65000 ಕ್ಕೆ ಕೊಡ್ತಾ ಇದೀರಾ 65000 ರೂಪಾಯಿ ಆಗುತ್ತೆ ಓಕೆ ಆಮೇಲೆ ಹೆಂಗೆ ಮುಂದೆ ಮನೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 2020 सण पुट हेचुकमी ಗಾಡಿ ಹೋಂಡಾ ಶೈನ್ ಇದು ಸೂಪರ್ ಮಾರ್ಕೆಟ್ ಮಾಡ್ತಾ ಇದೆ ಸರ್ ಗಾಡಿನೇ ಸಿಗ್ತಾ ಇಲ್ಲ ಈ 125 ಸಿಸಿ ವಿದ್ ಡಿಸ್ಕ್ ಬರುತ್ತೆ ಡಿಸ್ಕ್ ಬ್ರೇಕ್ ಬರುತ್ತೆ ಈ ಗಾಡಿ ನಿಮಗೆ ಒಂದು 60000 ಹೇಳ್ತಾ ಇದೀನಿ 55000 ವರೆಗೂ ಫೈನಲ್ ಆಗುತ್ತೆ 55 ಗೆ ಫೈನಲ್ ಆಗುತ್ತೆ 55000 ಕ್ಕೆ ಫೈನಲ್ ಮಾಡಿ ಕೊಡ್ತೀರಾ ಹೌದು ಸರ್ ಯಾವ ಮಾಡೆಲ್ ಅಂದ್ರಿ 17 ಮಾಡ್ಲು 2017 ಮಾಡ್ಲು ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಅಲ್ಲಿ ಇರೋ ನಂಬರ್ ಗೆ ಫೋನ್ ಮಾಡಿ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಹೀರೋ ಸ್ಪ್ಲೆಂಡರ್ ಪ್ಲಸ್ ಇದೆ ಸಿಟಿ 100 ಇದೆ ಹಾಗೆ ಎಂಟಾರ್ಕ್ ಗಳು ಇದಾವೆ ಇಷ್ಟೆಲ್ಲ ಗಾಡಿಗಳು ಇದಾವೆ ಕೆಳಗಿರೋ ನಂಬರಿಗೆ ಫೋನ್ ಮಾಡಿ ಇದರದು ಪ್ರೈಸ್ ಡೀಟೇಲ್ಸ್ ನ ಕಲೆಕ್ಟ್ ಮಾಡೋಣ ಹೇಳಿ ಸರ್ ಎಂಟಾರ್ಕ್ ದು ಎಂಟಾರ್ಕ್ 20 ಮಾಡೆಲ್ ಇದೆ 20 ಮಾಡೆಲ್ ನಿಮಗೆ 70000 ಹೇಳ್ತಾ ಇದೀವಿ ಆಹಾ 19 ಮಾಡೆಲ್ ಇದೆ 65000 ರೂಪೀಸ್ ಅದೇ ನೋಡಿ ಸರ್ ಗಾಡಿಗಳು ಓಡಿದೆ 15000 ಚಿಲ್ಲರೆ ಓಡಿದೆ ಇದು 15000 10000 ಚಿಲ್ಲರೆ ಓಡಿದೆ 10000 ಚಿಲ್ಲರೆ ಓಡಿದೆ ಇದೇನ್ ರೇಟ್ ಅದೇನ್ ರೇಟ್ 70000 65000 ಎಲ್ಲಾ ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿಗಳು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಅಪ್ರೇಲಿಯಾ ಅಪ್ರೇಲಿಯಾ 19 ಮಾಡೆಲ್ ಎರಡು ಗಾಡಿ ಇದೆ ಎರಡೂನು ನಿಮಗೆ 65 ಗೆ ಫೈನಲ್ ಆಗುತ್ತೆ ಸರ್ 65000 65000 ಹೌದು ಹೌದು ಡಬಲ್ ಇದು ವಿತ್ ಎಬಿಎಸ್ ಬರುತ್ತೆ ಇದು 19 ಮಾಡೆಲ್ 150 ಎಸ್ಆರ್ ಎಬಿಎಸ್ ನೋಡಿ ಡಿಸ್ಕ್ ಇರತಕ್ಕಂತ ಗಾಡಿ ಅಪ್ರೇಲಿಯಾ ತುಂಬಾ ಜನಕ್ಕೆ ಇಷ್ಟ ಆಗಂತ ಗಾಡಿ ಸರ್ ಮಳೆ ಇರೋದಿನ ಸ್ವಲ್ಪ ಗಾಡಿಗಳು ನೀರ್ ಹಾಕಿ ಕಾಣ್ತಾ ಇದೆ ಮಳೆ ಇದೆ ಜಡಿ ಇದೆ ಏನು ಮಾಡಕಾಗಲ್ಲ ಕರ್ನಾಟಕನೇ ಮಳೆ ಬರಬೇಕಲ್ಲ ಸರ್ ಮಳೆಗಾಲ ಏನು ಮಾಡಕಾಗಲ್ಲ ಹ ಹೌದು ನೆಕ್ಸ್ಟ್ ಸ್ಪ್ಲೆಂಡರ್ ಪ್ಲಸ್ ಸಿಟಿ 100 ಯೂನಿಕಾರ್ನ್ ಇಷ್ಟೆಲ್ಲ ಗಾಡಿಗಳು ಇದಾವೆ ಸ್ಪ್ಲೆಂಡರ್ ಪ್ಲಸ್ ಸರ್ ಸ್ಪ್ಲೆಂಡರ್ ಪ್ಲಸ್ ಅಲ್ಲಿಗಳ ಕಡೆ ಸ್ಪ್ಲೆಂಡರ್ ಬಿಟ್ಟೆ ಬೇರೆ ಗಾಡಿ ಬೇಡವೇ ಬೇಡ ಅಂತಾರೆ ಸರ್ ಯಾಕೆ ಹೇಳಿ ಏನಾಗಿದ್ರೆ ಮೈಲೇಜ್ ಬರುತ್ತೆ ಅದೆ ಹಳ್ಳಿಗಳ ಕಡೆ ಚೆನ್ನಾಗಿ ಯೂಸ್ ಆಗುತ್ತೆ ಸರ್ವಿಸ್ ಕಮ್ಮಿ ಬರುತ್ತೆ ಇದರಲ್ಲಿ ಯಾವಾಗವ ಸರ್ವಿಸ್ ಬರಲ್ಲ ಇದು ಗಾಡಿ ಮತ್ತೆ ಆಮೇಲೆ ಅದು ಇದು ತೊಂದ್ರೆಗಳು ಇರಲ್ಲ ಈ ಗಾಡಿ ತೊಂದ್ರೆಗಳು ಇರಲ್ಲ ಆಮೇಲೆ ಹೆಸರು ಮಾಡಿರೋ ಗಾಡಿ ನಮ್ಮ ದೇಶದಲ್ಲಿ ಹೆಸರು ಮಾಡಿರೋ ಗಾಡಿ ಇದು 100% ಹೌದು ಹೌದು ಈ ಗಾಡಿ ಬಂದು ನಿಮಗೆ ಒಂದು 2017 ಮಾಡ್ಲು ಒಂದು ನಿಮಿಷ 2016 ಮಾಡ್ಲು 2016 ನೇ ಮಾಡ್ಲು 50000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್ 55000 ಹೇಳ್ತಾ ಇದೀನಿ 50000 ರೂಪಾಯಿಗೆ ಫೈನಲ್ ಆಗುತ್ತೆ 50000 ಕ್ಕೆ ಸ್ಪ್ಲೆಂಡರ್ ಪ್ರೋ ಕೊಡ್ತಾ ಇದ್ದಾರೆ ನೋಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಡಿಸ್ಪ್ಲೇ ಅಲ್ಲಿ ಇರೋ ಗಾಡಿನು ತುಂಬಾ ಕಮ್ಮಿ ಓಡಿದೆ ಬೇರೆ 21000 ಕಿಲೋಮೀಟರ್ ಓಡಿದೆ ಬರಿ 21000 ಓಡಿರಕ್ಕಂತ ಗಾಡಿ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲಿ ಇದ್ಯಾವ ಹೀರೋ ನಿಯೋ ಇದೆ ಹೀರೋ ನಿಯೋ 110 ಸಿಸಿ ಬರುತ್ತೆ ಇದು ಒಳ್ಳೆ ಮೈಲೇಜ್ ಗಾಡಿ ಸರ್ ಹೋಂಡಾ ನಿಯೋ ಈ ಗಾಡಿ ಬಂದು ನಿಮಗೆ ಒಂದು 40000 ವರೆಗೂ ಮಾಡಿ ಕೊಡ್ತೀನಿ 40000 ಕ್ಕೆ ನಿಮಗೆ 2014 ಮಾಡ್ಲು 110 ಸಿಸಿ ಗಾಡಿ ಸಿಗ್ತಾ ಇದೆ ನೀವು
ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಳ್ತೀರಲ್ಲ ಮಾಡುವ ಮಾಡುವ ಸಣ್ಣ ಪುಟ್ಟ ಚಕ್ಕಮಿ ಮಾಡಲೇಬೇಕು ಸರ್ ಕಮಿಷನ್ ಇಲ್ಲ ಕಮಿಷನ್ ಇಲ್ಲ ಟ್ರಾನ್ಸ್‌ಫರ್ ಗೆ 1500 ರೂಪಾಯಿ ಮಾತ್ರ ತಗೊಳ್ತೀವಿ ಅದರಲ್ಲಿನು 2000 ಆಗುತ್ತೆ 3000 ಆಗುತ್ತೆ ಆ ಸೀನೇ ಇಲ್ಲ 1500 ರೂಪಾಯಿ ಆರ್‌ಟಿಓ ಚಾರ್ಜಸ್ ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಇರಲಿ ಅಷ್ಟೇ ಹಾಗೆ ಸಿಟಿ 100 ಇದೆ ಸಿಟಿ 100 ಇದೆ 2020 ಮಾಡೆಲ್ ಸರ್ ಅದು 2020 ಮಾಡೆಲ್ ನಿಮಗೆ ಸಿಕ್ಕತೆ ಒಂದು 55 ಎಕ್ಸ್‌ಪೆಕ್ಟ್ ಮಾಡ್ತಾ ಇದ್ದೀವಿ 50 ಮೇಲೆ ಸಣ್ಣ ಪುಟ್ಟ ಬರುತ್ತೆ ಸರ್ 50000 ಕ್ಕೆ ಫೈನಲ್ ಮಾಡ್ಕೊಡ್ತಾರೆ ಹೊಸ ಗಾಡಿ ಇದರ ಇದೆ ಸರ್ ಗಾಡಿ 2020 ರ ಮಾಡೆಲ್ ಹೌದು ಏನು ಎಕ್ಸ್‌ಪೆನ್ಸ್ ಇಲ್ಲ ಖರ್ಚು ಇಲ್ಲ ಎಂತದಿಲ್ಲ ಹೊಸ ಗಾಡಿ ತರ ಇದೆ ಗಾಡಿ ಓಕೆ ಮತ್ತೆ ಇನ್ನೆಷ್ಟು ಗಾಡಿಗಳು ಇದಾವ ಸರ್ ಬನ್ನಿ ಇದೆ ನೀವು ಇವತ್ತೆಲ್ಲ ಮಾಡಬೇಕು ಅಷ್ಟು ಗಾಡಿ ಇದೆ ಈ ದಲ್ದಲೆ ಆ ಒಳಗಡೆ ಕೂಡ ಇದಾವೆ ಅವನ್ನ ನೋಡಿಸ್ತೀವಿ ಸರ್ 2022 ಮಾಡೆಲ್ MT 15 ಹೊಸ ಗಾಡಿ ತರ ಇದೆ ಗಾಡಿ ಬೇರೆ 11370 ಕಿಲೋಮೀಟರ್ ಓಡಿದೆ ಅಷ್ಟೇನೆ ಗಾಡಿ 11370 ಶೋರೂಮ್ ಇಂದ ವಾಶ್ ಮಾಡಿ ಪಾಲಿಶ್ ಆಗಿ ಕೊಟ್ಬಿಡ್ತೀನಿ ಹೊಸ ಗಾಡಿ ಶೋರೂಮ್ ಇಂದ ತಂದಿದ್ರ ಅನ್ಬೇಕು ಆ ತರ ಇದೆ ಗಾಡಿ ಯಾವ ಮಾಡೆಲ್ ಸರ್ ಇದು 2022 2022 ಟೋಟಲ್ 7-8 ಮಂತ್ಸ್ ಓಲ್ಡ್ ಅಷ್ಟೇನೆ ಏನ್ ಪ್ರೈಸ್ ಹೇಳ್ತಾ ಇದ್ದೀರಾ ಸರ್ ಗಾಡಿ 1.75 ಗೆ ಫೈನಲ್ ಆಗುತ್ತೆ ಸರ್ ಗಾಡಿ ಬಾರ್ಗಿಂಗ್ ಎಂತದೂ ಇಲ್ಲ ಏನಕ್ಕಂದ್ರೆ ಗಾಡಿ ಡಿಮ್ಯಾಂಡ್ ಇದೆ ಶೋರೂಮ್ ಅಲ್ಲಿ ಡಿಮ್ಯಾಂಡ್ ಇದೆ ಹೊರಗಡೆ ಡಿಮ್ಯಾಂಡ್ ಇದೆ 1,75,000 ರೂಪಾಯಿ ಗಾಡಿ ಪ್ಲಸ್ ಟ್ರಾನ್ಸ್‌ಫರ್ ದು 1,500 ರೂಪಾಯಿ ಆಗುತ್ತೆ ಅಷ್ಟೇ ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ ಏನು ಎಕ್ಸ್ಟ್ರಾ ಕಾಸ್ಟ್ ಕೊಡಂಗಿಲ್ಲ ಎಕ್ಸ್ಟ್ರಾ ಕಾಸ್ಟ್ ಕೊಡಂಗಿಲ್ಲ ಎಂತದೂ ಇಲ್ಲ ಕಮಿಷನ್ ಇದು ಅದು ಏನೇನೋ ಬರಿದಲ್ಲ ಅದರ ಎಂತದೂ ಇಲ್ಲ ಸರ್ ಬೇರೆ ನೇಮ್ ಟ್ರಾನ್ಸ್‌ಫರ್ ಅಷ್ಟೇ ಆಲ್ ಓವರ್ ಕರ್ನಾಟಕ ಎಲ್ಲಾದರೂ ಬನ್ನಿ 1,500 ರೂಪಾಯಿ ಮಾತ್ರ ಟ್ರಾನ್ಸ್‌ಫರ್ ಗೆ ಓಕೆ ನೆಕ್ಸ್ಟ್ ಇನ್ನು ಇಲ್ಲೂ ಕೂಡ ಅಷ್ಟೇ ಸಿಟಿ 100 ಮತ್ತೆ ಡಿಸ್ಕವರಿ ಇನ್ನು ಗಾಡಿಗಳು ಇದೆ ರಾಯಲ್ ಎನ್ಫೀಲ್ಡ್ ಹೇಳಿ ಸರ್ ಇವುಗಳ ಬಗ್ಗೆ ಸರ್ ಇಲ್ಲಿ ಸಿಟಿ 100 ಇದೆ ಸಿಟಿ 100 2019 ಮಾಡೆಲ್ 2019 ಮಾಡೆಲ್ ಈ ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ ನಿಮಗೆ ಒಂದು 50000 ರೂಪಾಯಿ ಹೇಳ್ತಾ ಇದೀನಿ ಸಣ್ಣ ಪುಟ ಹೆಚ್ಚು ಕಮ್ಮಿ ಮಾಡಣ 50000 ರೂಪಾಯಿ 50000 ರೂಪಾಯಿ 2019 ನೇ ಮಾಡೆಲ್ ಡಿಸ್ಕವರಿ ಡಿಸ್ಕವರಿ 2011 ನೇ ಮಾಡೆಲ್ 125 ಸಿಸಿ ಡಿಸ್ಕವರ್ ಈ ಡಿಸ್ಕವರ್ ನಿಮಗೆ ಒಂದು 35000 ರೂಪಾಯಿ ಆಗುತ್ತೆ ಸರ್ ಫೈನಲ್ ಅಣ್ಣ ಯಾರ್ಯಾರಲ್ಲ ನೋಡ್ತಾ ಇದಿರೋ ಯಾವ ಯಾವ ಓನರ್ ಹೇಳ್ತಾ ಇಲ್ಲ ಅನ್ಕೋಬಿಡಿ ಯಾವುದು ಹೇಳಲ್ವೋ ಪ್ರತಿಯೊಂದು ಸಿಂಗಲ್ ಓನರ್ ಗಾಡಿಗಳೇ ಆಗಿರುತ್ತೆ ಇನ್ನ 1% ಮಾತ್ರ ಸೆಕೆಂಡ್ ಓನರ್ ಆಗಿದ್ರೆ ಹೇಳ್ಬಿಡ್ತಾರೆ ಅವರು ಸರ್ ಫೈನಲ್ ಏನು ರೇಟ್ ಕೊಡ್ತೀರಾ ಸರ್ ಡಿಸ್ಕವರಿ ಡಿಸ್ಕವರಿ ನಿಮಗೆ ಫೈನಲ್ ಒಂದು 30000 ರೂಪಾಯಿ ಆಗುತ್ತೆ ಸರ್ 30000 30000 ರೂಪಾಯಿ ಗೆ ಕೊಡ್ತೀನಿ ಹೊಸ ಗಾಡಿ ತರ ಆಗಿದೆ 2016 ಮಾಡೆಲ್ ಎಫ್ಜಿ 2016 ಮಾಡೆಲ್ ಎಫ್ಜಿ ನಿಮಗೆ ಒಂದು 60000 ರೂಪಾಯಿ ಹೇಳ್ತೀನಿ ಹೆಚ್ಚು ಕಮ್ಮಿ ಮಾಡಣ 60000 60000 ಹೇಳ್ತಾ ಇದೀನಿ ಟೈರು ಇರಲಿ ಗಾಡಿ ಬಾಡಿ ಲೈನ್ ಇರಲಿ ಹೊಸ ಗಾಡಿ ತರದೇ ತುಂಬಾ ನೀಟ್ ಆಗಿದೆ ಸರ್ ಗಾಡಿ ಓಕೆ ಮತ್ತೊಂದು ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ರಾಯಲ್ ಎನ್ಫೀಲ್ಡ್ 350 ಸಿಸಿ 2018 ಮಾಡೆಲ್ 2018 ನೇ ಮಾಡೆಲ್ ಬೇರೆ 25000 ಕಿಲೋಮೀಟರ್ ಓಡಿದೆ ಬರಿ 25000 ಹೌದು ಸರ್ ಏನ್ ಪ್ರೈಸ್ ಸರ್ ಹಂಗಂತ ಹೇಳ್ತಿದ್ದೀರಾ ಜಾಸ್ತಿ ಏನಿಲ್ಲ ಮಾರ್ಕೆಟ್ ಅಲ್ಲಿ ನಮ್ದೇ ಕಾಂಪಿಟೇಟಿವ್ ರೇಟ್ ಸರ್ ಬನ್ನಿ ಚೆಕ್ ಮಾಡಿ ನಾಲ್ಕು ಕಡೆ ಚೆಕ್ ಮಾಡ್ಕೊಂಡು ಬನ್ನಿ ಏನ್ ಪ್ರೈಸ್ ಇದೆ ಅಂತ 2018 ಎಲ್ಲಾ ಕಡೆ 170 175 ಹೇಳ್ತಾ ಇದಾರೆ 165 ಹೇಳ್ತಾ ಇದೀನಿ 160 ಗೆ 160 ಗೆ ಮಾಡಣ ಅದೇ ಡೆಡ್ ಲೈನ್ ಅದಕ್ಕಿಂತ ಇನ್ನು ಮಾಡಣ ಇನ್ನು ಸಣ್ಣ ಪುಟ ಮಾಡಣ ಇನ್ನು ಮಾಡಣ ಅಂತ ತುಂಬಾ ತೀರಾ ಇಲ್ಲ ಸಣ್ಣ ಪುಟ ಮಾಡುವ ಪಕ್ಕ ಮಾಡ್ಕೊಡ್ತೀನಿ ಸರ್ ಸಾರಿ ಯಾವುದೇ ಬೈಕ್ ಇರಲಿ ಹೈ ಮಾಡೆಲ್ ಗಾಡಿಗಳು ನಮ್ಮ ಹತ್ರ ಇರ್ತವೆ ಹಿಮಾಲಯನ್ ಇದು ಹಿಮಾಲಯನ್ 2016 140000 ಹೇಳ್ತಾ ಇದೀನಿ 140000 140000 ಹೇಳ್ತೀನಿ ಹೆಚ್ಚು ಕಮ್ಮಿ ಆಗಿದೆ ಸಿಂಗಲ್ ಓನರ್ ಗಾಡಿ 2014 ನೇ ಮಾಡೆಲ್ ಗಾಡಿ ಸಾರಿ 2016 ನೇ ಮಾಡೆಲ್ ಗಾಡಿ 16 ನೇ ಮಾಡೆಲ್ ಗಾಡಿ 140000 ರೂಪಾಯಿ ಆಗುತ್ತೆ ಓಕೆ ಮತ್ತಿನ್ಯಾವ ಗಾಡಿಗಳು ಇದಾವೆ ಮತ್ತೆ ಆರ್ಟಿಆರ್ ನಿಮಗೆ ಹೊರಗಡೆನೂ ತೋರಿಸಲ್ಲ ಬೈಕ್ಗಳು ಆ ತರ ಬೈಕ್ಗಳು ಎಲ್ಲಾ ಕಡೆನೂ ಒಂದೊಂದಕ್ಕೆ ಇರ್ತೀನಿ ಈ ಗಾಡಿ ಬಂದು ನಿಮಗೆ 2019 ಮಾಡೆಲ್ 95 ಹೇಳ್ತಾ ಇದೀನಿ 90 ಮೇಲೆ ಸಣ್ಣ ಪುಟ ಆಗುತ್ತೆ 90 ಮೇಲೆ ಸಣ್ಣ ಪುಟ ಆಗುತ್ತೆ ಸರ್ 2019 ನೇ ಮಾಡೆಲ್ ಅದರಲ್ಲೂ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ನೆಕ್ಸ್ಟ್ ಡ್ಯಾಮಿನರ್ 400 2020 ಮಾಡೆಲ್ 2019 ಮಾಡೆಲ್ ಇದೆ 20 ಮಾಡ್ಲು ಒಂದಿದೆ ಎರಡು ಗಾಡಿ ಇದೆ ಇದು 2019 ಇದು 175 ಹೇಳ್ತೀನಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ 1,75,000 ರೂಪಾಯಿ ಫುಲ್ ಫಿಟ್ಟಿಂಗ್ ಇದೆ ಆಮೇಲೆ ಟೂರಿಂಗ್ ಕಿಟ್ ಫಿಟ್ಟಿಂಗ್ ಇದೆ ಎಲ್ಲಾ ತರದ ಫಿಟ್ಟಿಂಗ್ ಗಳು ಹಾಕಿದ್ದಾರೆ ಸರ್ ಕಸ್ಟಮರ್ ಏನು ಯಾವಾಗ್ಲೂ R15 ರಾಯಲ್ ಎನ್ಫೀಲ್ಡ್ ಡಾಮಿನರ್ ಹೌದು ಸರ್ ಆಲ್ಮೋಸ್ಟ್ ಇದ್ದೇ ಇರುತ್ತೆ ನಮ್ಮ ಅಂಗಡಿ ಇದು ಅದು ಸಾಜ ಸರ್ ಏನಕ್ಕಂದ್ರೆ ಕಸ್ಟಮರ್ ಬಂದ್ರೆ ಖಾಲಿ ಹೋಗ್ಬಾರ್ದು R15 ಅಂದ್ರೆ ಸೀದಾ MS ಗೆ ಬರಬೇಕು ಬುಲೆಟ್ ಅಂದ್ರೆ ಸೀದಾ MS ಗೆ ಬರಬೇಕು ಆದ್ರೆ ಎನಿ ಟೈಮ್ ಸ್ಟಾಕ್ ಇರ್ತೀವಿ ಸರ್ ಅದು ಪ್ಲಸ್ ಯಾವುದೇ ರೀತಿ ಕಮಿಷನ್ ಗಿಮಿಷನ್ ತಗೊಳೋದಿಲ್ಲ ಕಮಿಷನ್ ಗಿಮಿಷನ್ ಅಂತ ಏನಿರಲ್ಲ ಬೇರೆ ಆರ್ಟಿಓ ಚಾರ್ಜಸ್ ಆಲ್ ಓವರ್ ಕರ್ನಾಟಕ ಎಲ್ಲಾದ್ರಲ್ಲಿ ಬೇರೆ 1,500 1,500 ರೂಪಾಯಿ ಮಾತ್ರ ಆರ್ಸಿ ಕಾರ್ಡ್ ಕಲೆಕ್ಟ್ ಮಾಡ್ಕೊಳಕ್ಕೂ ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಅಲ್ಲಿಗೆ ಪೋಸ್ಟ್ ಮಾಡಿ ಆರ್ಸಿ ಕಾರ್ಡ್ ಬರಕ್ಕೆ ಬೆಂಗಳೂರಲ್ಲಿ ಬರಕ್ಕೆ ಅವಕಾಶ ಆದರೆ ಬಂದು ತಗೊಂಡೋಗಿ ಇಲ್ಲ ಅಂದ್ರೆ ನಿಮಗೆ ಕುರಿಯರ್ ಮಾಡ್ತೀವಿ ಸರ್ ಕೂಡ ಅಷ್ಟೇ ಕುರಿಯರ್ ಮಾಡಿಬಿಟ್ಟು ರಿಸಿಪ್ಟ್ ಕುರಿಯರ್ ಮಾಡಿಬಿಡ್ತೀವಿ ನೀವು ಕಲೆಕ್ಟ್ ಮಾಡಬಹುದು ಅಷ್ಟೇ R15 ಸರ್ R15 2000
20 ಮಾಡೆಲ್ ಸರ್ ಇದು 2020 ನೇ ಮಾಡೆಲ್ ಹೊಸ ಗಾಡಿ ತರ ಇದೆ ವಿತ್ ಎಬಿಎಸ್ ಬರುತ್ತೆ ಈ ಗಾಡಿ ಇದು ಇದು 1,75,000 ರೂಪಾಯಿ ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಸರ್ 1,75,000 ರೂಪಾಯಿ ಮಾಡುವ 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 ಇನ್ನೊಂದು R15 ಇದೆ V4 ಸರ್ ವರ್ಷನ್ 4 ಇದು ಜಸ್ಟ್ ಶೋರೂಮ್ ಇಂದ ತಗೊಂಡ ಹೋಗಂಗ ಇರುತ್ತೆ ಮನೆಗೆ ತಗೊಂಡ ಹೋದ್ರೆ ಗಾಡಿ ಏನಪ್ಪ ಹೊಸ ಗಾಡಿ ತಂದಿದೆ ಅನ್ಬೇಕು ಆ ತರ ಇದೆ ಗಾಡಿ ಹೊಸ ಗಾಡಿ ತರ ಇದೆ ಗಾಡಿ ಈ ಗಾಡಿ ಬಂದು ನಿಮಗೆ 1,99,000 ಗೆ ಆಗುತ್ತೆ 2,00,000 ರೂಪಾಯಿ ಕಮ್ಮಿ ವಿತ್ ಎಬಿಎಸ್ ಬರುತ್ತೆ ಸಿಂಗಲ್ ಓನರ್ ಹೊಸ ಗಾಡಿ ನೀ ತಗೊಂಡ ಅಂದ್ರೆ ಹೊಸ ಗಾಡಿ ಇಲ್ಲ ಅಂತ ಯಾರು ಹೇಳಕ್ಕೆ ಆಗೋದಿಲ್ಲ ಆ ತರ ಇದೆ ಗಾಡಿ 22 ಮಾಡೆಲ್ ಸರ್ 2022 ನೇ ಮಾಡೆಲ್ ಓಕೆ ಫೈನಲ್ ಎಂಟ್ರಿ ಟಿಕ್ ಆಗಬಹುದು ಸರ್ ಇದು 199 ಹೇಳಿದಲ್ಲ ಸರ್ 195 ಗೆ ಕೊಡ್ತೀನಿ ಸರ್ 195 ಗೆ ಕೊಡ್ತೀನಿ ಅಷ್ಟೇ ಡಿಮ್ಯಾಂಡ್ ಇದೆ ಸರ್ ಗಾಡಿ ಸಿಗ್ತಾ ಇಲ್ಲ R15 ಅಷ್ಟೊಂದು ಡಿಮ್ಯಾಂಡ್ ಇದೆ ಹಾಗೆ MT15 ಇದೆ MT15 2019 ಮಾಡೆಲ್ 1,60,000 ಹೇಳ್ತಾ ಇದೀನಿ ನಿಮಗೆ 150,000 ಗೆ ಕೊಡ್ತೀನಿ ಸರ್ 150,000 ಗೆ ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಹೌದು MT15 ಡ್ಯುವಲ್ ಎಬಿಎಸ್ ಬರುತ್ತೆ ಎಷ್ಟು ಓಡಿದೆ ಸರ್ ಗಾಡಿ 15,000 ಚಿಲ್ಲರೆ ಓಡಿದೆ ಗಾಡಿ ಯಾವ ಮಾಡೆಲ್ 2019 ಮಾಡೆಲ್ 2019 ನೇ ಮಾಡೆಲ್ 2019 ರ ಮಾಡೆಲ್ ಹೌದು ಸರ್ ಹೋಂಡಾ ಹೈನೆಸ್ ಇದೆ ಹೋಂಡಾ ಹೈನೆಸ್ ಇದೆ ಸರ್ ಟಾಪ್ ಕಂಡೀಷನ್ ಗಾಡಿ ಹೊಸ ಗಾಡಿ ತರ ಇದೆ 2019 ಮಾಡೆಲ್ ಬೇರೆ 11,000 ಚಿಲ್ಲರೆ ಓಡಿದೆ ಸರ್ ಗಾಡಿ ಬರಿ 11,000 ಓಡಿರ್ತಕ್ಕ 11,000 ಓಡಿದೆ ಗಾಡಿ ಹೊಸ ಗಾಡಿ ತರ ಇದೆ ರೇಟ್ ಜಾಸ್ತಿ ಹೇಳ್ತಾ ಇದೀರಾ ಇಲ್ಲ ಸರ್ ಏನು ಜಾಸ್ತಿ ಓಡಿ ಗಿರಾಕಿ ಬರ್ದಿರ ಮಾಡಕಾಗಲ್ಲ ಗಿರಾಕಿಗೆ ರೀಸನೇಬಲ್ ಪ್ರೈಸ್ ಕ್ಲಾಸ್ 1 ಗಾಡಿ ಕೊಡ್ರೇನೆ ಬರೋದು 1,90,000 ಹೇಳ್ದೇನೆ ಅದರಲ್ಲಿ ಚುಕಮೆ ಮಾಡಿ ಕೊಡ್ತೀನಿ ಸರ್ 1,95,000 90,000 ಅದರಲ್ಲಿ ಮಾಡಿ ಕೊಡಣ ಸಣ್ಣಪಟ ಹಾಗೆ R15 ಇದೆ 2020 ಮಾಡೆಲ್ ಇದು R15 ಮಾಡೆಲ್ R15 ನಿಮಗೆ 1,60,000 ಹೇಳ್ತಾ ಇದೀನಿ 155 ಗೆ ಫೈನಲ್ ಆಗುತ್ತೆ ಸರ್ 155 ಗೆ ಫೈನಲ್ ಆಗುತ್ತೆ ಯಾವ ಸರ್ ಇದು ವರ್ಷನ್ 3 V3 ವರ್ಷನ್ 3 ಓಕೆ R15 ಯಾರಾದರೂ ಇಂಟರೆಸ್ಟ್ ಇರೋತಕ್ಕಂತವರು ಡಿಸ್ಪ್ಲೇ ಅಲ್ಲಿ ಇರೋ ನಂಬರ್ ಗೆ ಫೋನ್ ಮಾಡಿ ವರ್ಷನ್ 3 155,000 ಕ್ಕೆ ವರ್ಷನ್ 3 R15 ಕೊಡ್ತಾ ಇದೀರಾ ಫೈನಲ್ ಆಗುತ್ತೆ ಓಕೆ ಆಮೇಲೆ ಇಂಟರ್ಸೆಪ್ಟರ್ 2022 2022 ನೇ ಮಾಡೆಲ್ 3,05,000 ಹೇಳ್ತಾ ಇದೀನಿ 3,00,000 ರೂಪಾಯಿಗೆ ಫೈನಲ್ ಆಗುತ್ತೆ ಸರ್ 3,05,000 ರೂಪಾಯಿ ಹೇಳ್ತಾ ಇದೀನಿ 3,00,000 ರೂಪಾಯಿಗೆ ಫೈನಲ್ ಆಗುತ್ತೆ ಗಾಡಿ ಹೊಸ ಗಾಡಿ ತರ ಇದೆ ಸರ್ ಗಾಡಿ ಓಕೆ ಹೊರಗಡೆ ಏನು ರೇಟ್ ಆಗಬಹುದು ಸರ್ ಈ ಮಾಡೆಲ್ 4,00,000 ಚಿಲ್ಲರೆ ಇದೆ ಸರ್ ಗಾಡಿ ಹೌದಾ ಹೌದು ನೀವು ಕೂಡ ರೇಟ್ 3,05,000 ಹೇಳ್ತಾ ಇದೀನಿ ಹೆಚ್ಚು ಕಮ್ಮಿ ಆಗುತ್ತೆ ಹೌದಾ ಇನ್ನೊಂದು ಡಾಮಿನರ್ 400 2019 ಮಾಡೆಲ್ 2019 ಮಾಡೆಲ್ ನಿಮಗೆ 170-175 ಹೇಳ್ತಾ ಇದೀನಿ ಸರ್ ಹೆಚ್ಚು ಕಮ್ಮಿ ಮಾಡುವ ಫೈನಲ್ ಏನ್ ರೇಟ್ ಹೇಳ್ಬಿಡಿ ಸರ್ ಬನ್ನಿ ಬಂದು ಗಾಡಿ ನೋಡಿ ಫೈನಲ್ ಮಾಡೋದು ಯಾವಾಗ ಗೊತ್ತಾ ಬಂದು ಗಾಡಿ ನೋಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಮಾಡುವ ಪಕ್ಕ ಮಾಡುವ ಯಾವುದೇ ಟ್ಯಾಂಪರಿಂಗ್ ಇರಲ್ಲ ಟ್ಯಾಂಪರಿಂಗ್ ಕಮಿಷನ್ ಇರಲ್ಲ ಟ್ಯಾಂಪರಿಂಗ್ ಇರಲ್ಲ ಕಮಿಷನ್ ಇರಲ್ಲ ಮೀಟರ್ ಟ್ಯಾಂಪರಿಂಗ್ ಇಸ್ ಎ ಕ್ರೈಮ್ ಸರ್ ಮೀಟರ್ ಟ್ಯಾಂಪರಿಂಗ್ ಮಾಡಲೇಬೇಡದು